ओके फाइल ನಲ್ಲಿ ಹಣ ಇಟ್ಕೊಂಡಿದ್ದಂತ ಪಿಎಸ್ಐ ಬೇಬಿ ವಾಲಿಕರ್ ಅವರನ್ನ ಎಸಿಬಿ ದಾಳಿ ನಡೆಸಿ ಅವರನ್ನ ಟ್ರ್ಯಾಪ್ ಮಾಡುತ್ತೆ ಈ ಬಗ್ಗೆ ಮಾತಾಡೋದಕ್ಕೆ ದೂರದಾರರಾದಂತ ಗಿರೀಶ್ ಅವರ ಸಹೋದರ ಸಂಬಂಧಿ ಮಾಜಿ ಕಾರ್ಪೊರೇಟರ್ ಲಕ್ಷ್ಮೀನಾರಾಯಣ ಅವರು ನಮ್ಮೊಂದಿಗೆ ಲೈವ್ ಗೆ ಜಾಯಿನ್ ಆಗಿದ್ದಾರೆ ಬನ್ನಿ ಅವರನ್ನ ಮಾತಾಡಸೋಣ ಸರ್ ನಮಸ್ತೆ ನಮಸ್ಕಾರ ಮೇಡಂ ನಮಸ್ಕಾರ ಸರ್ ಏನಿದೆ ಸರ್ ಪ್ರಕರಣ ಕ್ಲೋಸ್ ಆಗಿರೋದು ಹೆಂಗ ಓಪನ್ ಮಾಡಿದ್ರಿ ಇವರು ಹೌದು ಮೇಡಂ ಏನು ಬೇಕಾದರೂ ಮಾಡ್ತಾರೆ ಅವರು ಅಧಿಕಾರ ಕೊಟ್ಟುಬಿಟ್ಟಿದೀವಲ್ಲ ನಾವು ಅವರು ಏನು ಬೇಕಾದರೂ ಮಾತಾಡ್ತಾರೆ 2 ವರ್ಷದಿಂದ ಕ್ಲೋಸ್ ಆಗಿರಂತದ್ದು ಇದು ವರ್ಮಾವ ಆಗಿರದ್ದು ನಮ್ಮ ಇನ್ಲಾಸ್ದು ನಮ್ಮ ಮಾವ ಅವರ ಜಮೀನು ಅವರೆಲ್ಲ ಏನು ಸರ್ಕಾರಿ ಜಮೀನು ಅಲ್ಲ ಏನಿಲ್ಲ ಇದು ಅವರದು ಕೊಂಡುಕೊಂಡು ಸುಮಾರು ದಿನ ಮನೆಗಳು ಕಟ್ಟಿಕೊಂಡು ವಾಸ ಇದ್ದಾರೆ ಬೇರೆ ಬೇರೆ ಇವರೆಲ್ಲ ಕಾಲು ಇಟ್ಟುಕೊಂಡಿದ್ದಾರೆ ಇದಕ್ಕೆ ಪಕ್ಕದಲ್ಲಿ ಕೃಷ್ಣಪ್ಪ ಅನ್ನೋರು ಒಬ್ಬ ಅವರು ಪೊಲೀಸ್ ರಿಟೈರ್ಡ್ ಆಗಿದ್ದಾನೆ ಕೃಷ್ಣಪ್ಪ ಅಂತ ಹೇಳಿ ಡಿವೈಎಸ್ಪಿ ಆಗಿನೋ ಅವರು ರಸ್ತೆ ಬೇಕು ಅಂತ ಹೇಳಿದಕ್ಕೆ ಇಲ್ಲಿ ಬಿಎಂಟಿಎಫ್ಎಲ್ ಕೊಟ್ಟು ಇಲ್ಲಿ ಕಂಪ್ಲೇಂಟ್ ಕೊಟ್ಟು ಇಲ್ಲೇನೋ ಕರೆಸಿ ಇದು ಮಾಡಿದ್ರೆ ಏನೋ ಬಿಟ್ಬಿಡ್ತಾರೆ ಜಾಗ ಅಂತ ಹೇಳಿ ಎದುರಿಸೋದಕ್ಕೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ನಾವು ಈಗಾಗಲೇ ಅದನ್ನು ಪಥ ಬದಲಾವಣೆ ಆಗಿದೆ ಅಂತ ಹೇಳಿ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಇದು ಸರ್ಕಾರಿ ಜಾಗ ಅಲ್ಲಪ್ಪ ನಮ್ಮ ಸ್ವಂತ ಜಾಗ ಅಂತ ಹೇಳಿ ಕೊಟ್ಟ ಮೇಲೆ ಅಲ್ಲಿ ಅಜಯ್ ಅಂತ ಹೇಳಿ ಇನ್ಸ್ಪೆಕ್ಟರ್ ಇದ್ದರು ಓಬ್ಲೇಶ್ ಅಂತ ಹೇಳಿ ಎಸ್ ಪಿ ಇದ್ದರು ಅವಾಗೆಲ್ಲ 2 ವರ್ಷದಿಂದನೇ ಕ್ಲೋಸ್ ಆಗಿತ್ತಿದ್ದು ಈಗ ಒಂದು ತಿಂಗಳಿಂದ ಇವರು ಬಂದು ಇವರು ಫೋನ್ ಮಾಡಿ ಕರೆಸ್ಕೊಂಡು ನಮ್ಮ ಬ್ರದರ್ ಬನ್ನಿ ಅಂತೇಳಿ ಅವರು ಅವ್ರ ಮದರ್ಗೆ ನೀ ಆಪರೇಷನ್ ಆಗಿದೆ ಆದ್ರೂ ಇವರು ಫೋನ್ ಮೇಲೆ ಫೋನ್ ಮಾಡಿ ಎದುರಿಸಿ ಕರ್ಕೊಂಬಂದು ಬಂದು ನಾವು ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಈ ಥರ ಕ್ಲೋಸ್ ಆಗಿದೆ ಮೇಡಮ್ ನಮ್ಮದು ಯಾವುದು ಇದಿಲ್ಲ ಆಲ್ರೆಡಿ ಮುಂದೆ ಕ್ಲೋಸ್ ಆಗಿರೋದು ಅಂತ ಆಮೇಲೆ ಅವರು ಸರಿ ಇದೆ ಇದು ಅಂತೇಳಿ ಮತ್ತೆ ಅವರು ಕಾನ್ಸ್ಟೇಬಲ್ ಕಳಿಸ್ತಾರೆ ದುಡ್ಡು ಕ್ಲೋಸ್ ಆಗಿಲ್ಲ ಮೇಲ್ಗಡೆ ಇರೋರಿಗೆಲ್ಲ ಕೊಡಬೇಕು 3 ಲಕ್ಷ ಅಂತ ಕೇಳ್ತಾರೆ ಆಮೇಲೆ 1 ಲಕ್ಷಕ್ಕೆ ಬಂದು ಮೊನ್ನೆ ಬಂದು ಮಾತಾಡೋಕೆ 1 ಲಕ್ಷ ಫೈನಲ್ಗೆ ಬರುತ್ತೆ ಇವತ್ತು ಡಿವೈಎಸ್ಪಿ ನಜ್ಮಾ ಅವರು ಮತ್ತು ಡಯನ್ ಇನ್ಸ್ಪೆಕ್ಟರ್ ದಯಾನಂದ್ ಅವ್ರ ನೇತೃತ್ವದಲ್ಲಿ ಬಂದು ಈಗ ದುಡ್ಡು ಕೊಟ್ಟು ಕೊಟ್ಟಾಗ ಅಲ್ಲೆಲ್ಲ ಫೈಲಲ್ಲಿ ಇಟ್ಟುಬಿಟ್ಟು ದುಡ್ಡೇ ಇಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ಅಲ್ಲೇ ಎಲ್ಲ ಉಳಿಸೋದೆಲ್ಲ ರಿಕವರಿ ಮಾಡಿದ್ವಿ ಅಲ್ಲಿ ಮಾಡಿದ್ರು ಇನ್ಸ್ಪೆಕ್ಟರ್ ಎಲ್ಲ ಆದಮೇಲೆ ಇವರು ಅದನ್ನೆಲ್ಲ ನೋಡಿ ಡ್ರಾಮಾ ಮಾಡಿ ಇದು ಕೊನೆ ಆಟ ಆಡ್ತಿದ್ದಾಳೆ ಇಲ್ಲಿ ತಲೆ ಸುತ್ತಂಗೆ ಬಿದ್ದು ಇಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಇದು ಮೇಡಮ್ ಈ ಅಮ್ಮ ನಟೋರಿಯಸ್ ಇದಾರಂತೆ ನಾವೆಲ್ಲ ನೋಡಿದ್ದೀವಿ ಇವ್ರದ್ದು ಬೇರೆ ಅಫೇರ್ ಎಲ್ಲ ಇದೆ ಬೇರೆ ಅಫೇರ್ ಎಲ್ಲ ಇದೆ ಯಾರೋ ಬಳ್ಳಾರಿ ರೂರಲ್ ಎಮ್ ಎಲ್ ಎ ಜೊತೆ ಇವ್ರು ಅಫೇರ್ ಇದೆ ಅಂತ ನಾವು ಟಿವಿಲಿ ಇದ್ರಲ್ಲೆಲ್ಲ ನೋಡಿದ್ವಿ ವೆರಿ ನಟೋರಿಯಸ್ ಲೇಡಿ ಎಸ್ ಎಸ್ ಎಂ ಎಸ್ ಮತ್ತೆ ಈಗ ಸಬ್ ಇನ್ಸ್ಪೆಕ್ಟರ್ ಇವರು ಒಬ್ರು ಸಬ್ ಅಲ್ಲ ಅದು ಹೌದು ಮೇಡಮ್ ಈಗ ಸಬ್ ಇನ್ಸ್ಪೆಕ್ಟರ್ ಇವರು ಸಬ್ ಇನ್ಸ್ಪೆಕ್ಟರ್ಗೆ ಜೀಪು ಡ್ರೈವರ್ ಕೊಟ್ಟಿದ್ದಾರೆ ನೀವೆಲ್ಲೂ ನಾವೆಲ್ಲೂ ನೋಡಿಲ್ಲ ಸಬ್ ಇನ್ಸ್ಪೆಕ್ಟರ್ಗೆ ಕ್ಯಾಡ್ರಿಗೆ ಇಲ್ಲಿ ಜೀಪ್ ಕೊಡ್ತಂತೆ ಇವರು ಸ್ಪೆಷಲ್ ಆಗಿ ಬೇರೆ ಸಬ್ ಇನ್ಸ್ಪೆಕ್ಟರ್ ಯಾರು ಕೊಡದೆ ಇವ್ರಿಗೆ ಜೀಪು ಡ್ರೈವರ್ ಎಲ್ಲ ಕೊಟ್ಟಿದ್ದಾರೆ ಏನು ಏನು ಇವ್ರದ್ದೇನು ಇನ್ಫ್ಲೂಯೆನ್ಸಲ್ಲೂ ಗೊತ್ತಾಗ್ತಿಲ್ಲ ಏನು ಮಾಟ ಮಂತ್ರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಇಲ್ಲಿ ಎಬೋ ಇನ್ಸ್ಪೆಕ್ಟರ್ ಎಬೋ ಕೊಡ್ತಾರೆ ವೆಹಿಕಲ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ ಇವ್ರಿಗೆ ಜೀಪು ಡ್ರೈವರ್ ಎಲ್ಲ ಕೊಟ್ಟಿದ್ದಾರೆ ನಮಗೆ ಮಾಡಿದ್ದಾರೆ ಎ ಟು ಶ್ರೀನಿವಾಸ್ ಅಂತ ಹೇಳಿದ್ರೆ ಸೀಸ್ ಮಾಡಿದ್ದೆ ಎಲ್ಲ ಪ್ರೋಸೆಸ್ ನಡೀತಿದೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ ಎಲ್ಲ ಸಿಕ್ಕಾದ್ಮೇಲೆ ಶ್ರೀನಿವಾಸಲ್ ಕಾನ್ಸ್ಟೇಬಲ್ ಮೇಡಮ್ ಎ ಟು ಅವ್ನು ರಿಸೀವ್ ಮಾಡ್ತಾನೆ ಅಲ್ಲಿ ಅವನು ಅಲ್ಲೇ ಇರ್ತಾನೆ ಕಾನ್ಸ್ಟೇಬಲ್ ಅವರೇ ಫೋನ್ ಮಾಡೋದು ಬಿಎಂಟಿಎಫ್ ಮೇಡಮ್ ಇಲ್ಲಿ ಅಲ್ಲ ಆಫೀಸ್ ಚೇಂಬರ್ ಅಲ್ಲಿ ಅವ್ರ ಹೌದು ಅವ್ರ ಚೇಂಬರ್ ಅಲ್ಲಿ 3rd floor ಅಲ್ಲಿ 304 ರೂಮ್ ನಂಬರ್ ಅದರಲ್ಲೇ ಅವ್ರು ಬಂದಿದ್ದೆ ಈಗ ಮಧ್ಯಾಹ್ನ ಬಂದ್ರು ಅವ್ರು ಊಟ ಗಿಟ ಮಾಡಿ ಬಂದಿರಬೇಕು ಯಾವ ಲೆವೆಲ್ ಬಂದಿದ್ದೆ ಅಂದ್ರೆ ಹೌದು ಮೇಡಮ್ ಹೌದು ಮೇಡಮ್ ಅಡ್ವಾನ್ಸ್ ಅಲ್ಲ ಸರ್ ನೀವು ಈಗ ಇವಾಗ ನಿಮ್ಮ ಮಾಜಿ ಕಾರ್ಪೊರೇಟರ್ ಮುಂದೆ ಎಲ್ಲ ಸ್ಟೇಷನ್ ಇದು ಅಂತ ಇದೀಗ ಸ್ಟೇಷನ್ ನೀವು ಮಾಜಿ ಕಾರ್ಪೊರೇಟರ್ ಸರ್ ಜನರ ಜೊತೆ ಇದ್ದಂತವರು ಜನರ ಸಮಸ್ಯೆಗಳನ್ನ ಅರ್ಥಂತವರು ನೀವು ಈ ತರ ಎಲ್ಲಿ ನೋಡಿದ್ರಲ್ಲೂ ಲಂಚ ತಾಂಡವ ಆಡ್ತಾ ಇದ್ರೆ ಸರ್ ಹೆಂಗೆ ಜನರ ಜೀವನ ಮಾಡೋದು ಅಂತ ಇತ್ತೀಚೆಗೆ ನೋಡಿ ಏನ್ ಸಣ್ಣ ಪುಟ್ಟದವರಿಂದ ಈಗ ಡಿಸಿ ಅಲ್ಲ ಮೇಡಮ್ ಮೇಡಮ್ ಡಿಸಿ ಅವ್ರು ಮಾಡಿ 15 ದಿವಸ 20 ದಿವಸ ಆದರೂ ಟ್ರಾನ್ಸ್ಫರ್ ಮಾಡಿಲ್ಲ ಮೇಡಮ್ ನಮ್ಮ ಸರ್ಕಾರ ಯಾವ ಲೆವೆಲ್ಗೆ ಬಂದಿದೆ ಏನು ಇವ್ರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಯಾವ ಥರ ಮಾಡ್ತಿದ್ದಾರೆ ಅಂತ ನೀವೇ ನೋಡಿದಿರಲ್ಲ ಅವರು ಟ್ರಾಪ್ ಆಗಿದ್ದು 20 ದಿವಸಕ್ಕೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಟ್ರಾನ್ಸ್ಫರ್ ಮಾಡೋದಕ್ಕೂ ನಮ್ಮ ಜನ ಎದುರ್ತಾರೆ ಅಂತ ಏನು ಹೇಳೋದು ನೋಡಿ ಮೇಡಮ್ ಈ ಲೆವೆಲ್ಗೆ ಬಂದು ನಿಂತಿದೆ ಜನ ಅವೇರ್ನೆಸ್ ಆಗಬೇಕು ಜನ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಯಾವ ಇದು ತುಂಬ ಕ್ಯಾನ್ಸರ್ ಲೆವೆಲ್ ಆಗಿ ಎಲ್ಲ
ಮನುಷ್ಯ ಸಾಯ ಲೆವೆಲ್ಗೆ ಹೋಗ್ತಾರೆ. ಅಷ್ಟು ದಾಹ ಬಂದಿದೆ ಜನ ಏನು ಎಲ್ಲ ಅವರು ಕಿತ್ತು ತಿನ್ನೋ ಲೆವೆಲ್ಗೆ ಬಂದಿದ್ದಾರೆ ಮೇಡಮ್ ಎಲ್ಲ. ಯಾವ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತಿಲ್ಲ. ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಗಿರೀಶ್ ಅಂತ ಅವರನ್ನ, ಲಕ್ಷ್ಮೀನಾರಾಯಣ್ ಸರ್. ಯಾಕೆ ಅಂತಂದ್ರೆ ಲಂಚ ತಗೊಳ್ಳೋದು ಎಷ್ಟು ತಪ್ಪು, ಲಂಚ ಕೊಡೋದು ಕೂಡ ಅಷ್ಟೇ ತಪ್ಪು. ಅವರು ಡಾಕ್ಟರ್ ಆಕ್ಚುಲಿ ಅವರು ಡಾಕ್ಟರ್ ಗಿರೀಶ್ ಅಂತ ಹೇಳಿ ಪ್ರಾಪ್. ಹೌದು ಮೇಡಮ್. ಸೊ ಯಾವಾಗ ಮೇಡಮ್ ಅದಕ್ಕೆ ಇಷ್ಟ ಇಲ್ದಿರ ಇದಕ್ಕೋಸ್ಕರ ನಾವು ಇಷ್ಟೆಲ್ಲ ಇದು ಮಾಡಿ ಅಲ್ಲಿಗೂ ಒಂದು ತಿಂಗಳು ಬಿಟ್ವಿ ಮೇಡಮ್. ಒಂದ್ ತಿಂಗಳಿಂದ ಟ್ರೈ ಮಾಡ್ತಿದ್ರೆ ಮೇಡಮ್ ಅವರು ಬನ್ನಿ ಬನ್ನಿ ಇಲ್ಲ ನಾವು ಅವ್ರ ಮದರ್ಗೆ ಆಪರೇಷನ್ ಆಗಿದೆ, ನೀ ಆಪರೇಷನ್ ಆಗಿದೆ, ಹಾಸ್ಪಿಟಲ್ ನೋಡೋದ, ಇವ್ರು ಬಂದು ಇವ್ರಿಗೆ ದುಡ್ಡು ಕೊಡೋದ ನಾವು ಹೇಳಿ. ಹಾಂ, ಜನ ಹೆಂಗೆ ಸುಲಿದು ತಿಂತಾರೆ. ಅದೇನು ಫೋನ್ ಮೇಲೆ ಫೋನ್ ಮಾಡ್ತಾರೆ, ಮೇಡಮ್ ಇಲ್ಲಪ್ಪ ನಮ್ಮ ಸ್ಯಾಲ್ರಿ ಆಗಿಲ್ಲ ಬರು ಅಂದರೆ ಇಲ್ಲ ಇಲ್ಲ ಬನ್ನಿ ಅಂತ ಫೋನ್ ಮೇಲೆ ಫೋನ್ ಮಾಡ್ತಾರೆ. ಹಿಂಗೆ ಈ ಲೆವೆಲ್ಗೆ ಬಂದಿದ್ದೆ ನಮ್ಗೆ. ಅದು ಕ್ಲೋಸ್ ಆಗಿರೋದು ಮೇಡಮ್, ಇದಕ್ಕೂ ಅವ್ರಿಗೆ ಸಂಬಂಧ ಇಲ್ಲ. 2 ವರ್ಷದಿಂದ ಕಡೆ ಕ್ಲೋಸ್ ಮಾಡಿ ಆಗಿದೆ. ಏನ ಫೈಲ್ ಎಲ್ಲ ತಗೊಳ್ಳೋದು, ಅದು ಕಸದಲ್ಲೂ ರಸ ತೆಗಿತಾರೆ ಮೇಡಮ್. ಅಷ್ಟೊಂದು ಟ್ಯಾಲೆಂಟ್ ಇದೆ ಮೇಡಮ್ಗೆ. ಅವರು ತುಂಬಾ ಟ್ಯಾಲೆಂಟೆಡ್ ಲೇಡಿ ಲೇಡಿ, ಕಸದಲ್ಲೂ ರಸ ತೆಗಿತಾರೆ ಇವರು, ಗ್ಯಾರಂಟಿ ಹೇಳಿ. ಕರೆಕ್ಟ್ ಸರ್. ಅದರಲ್ಲಿ ಏನಾದ್ರೂ ಒಂಚೂರಾದ್ರೂ ಸಿಗುತ್ತೆ ಅಂತಂದ್ರೆ. ದುಡ್ಡಿಲ್ದೆ ಯಾವುದೋ ಮಾಡೋದಿಲ್ಲ ಮೇಡಮ್. ಅಯ್ಯೋ, ಅದು ಹೆಂಗೆ ಹೆಂಗೆ ಎದುರಿಸಬೇಕು, ಹೆಂಗ್ ತೆಗಿಬೇಕು ಅನ್ನೋದು ಅರ್ಥ ಕಲಿಬೇಕು ಮೇಡಮ್. ರಿಯಲಿ ಅಪ್ರಿಷಿಯೇಟ್, ಥ್ಯಾಂಕ್ ಯು ವೆರಿ ಮಚ್ ಲಕ್ಷ್ಮೀನಾರಾಯಣ್ ಅವರು ಇಷ್ಟೊತ್ತು ಬಿಟಿವಿ ನ್ಯೂಸ್ ಜೊತೆ ಮಾತಾಡಿದ್ದಕ್ಕಾಗಿ. ಲಂಚ ಸ್ವೀಕರಿಸೋದು ಎಷ್ಟು